ಅಣ್ಣ ತಂಗಿಯ ನಡುವೆ ಇರೋ ಪ್ರೀತಿಯಲ್ಲೂ ಕಾಮನೆಗಳಿರುತ್ತವೆ ಅಂದ್ರೆ ಶಾಕ್ ಆಗುತ್ತೆ. ಎಲ್ಲೋ ದೂರದ ಸಂಬಂಧದಲ್ಲಿ ಅಣ್ಣ ತಂಗಿ ಆಗಬೇಕು ಗೊತ್ತೇ ಇಲ್ಲದೆ ಪ್ರೀತಿ ಮಾಡಿದ್ರು ಅಂದ್ರೆ ಒಂದು ರೀತಿ. ಆದ್ರೆ ದಿನ ಬೆಳಗಾದ್ರೆ ಒಟ್ಟಿಗಿರೋ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ ಮದುವೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅಂದ್ರೆ ಆಘಾತ ಆಗುತ್ತೆ. ಆದ್ರೆ ಪ್ರೀತಿ ಕುರುಡು ಅಂತಾರೆ. ಅದು ಯಾರ್ ಮೇಲೆ ಎಲ್ಲಿ ಹೇಗೆ ಹುಟ್ಟುತ್ತೋ ಹೇಳೋದಕ್ಕಾಗಲ್ಲ ಅನ್ನೋದಂತೂ ನೂರಕ್ಕೆ ನೂರು ನಿಜ. ಆ ಪ್ರೀತಿನೇ ಅಣ್ಣ ತಂಗಿಯ ಸಾವಿಗೆ ಕಾರಣವಾಗೋಯ್ತಾ? ಬಕ್ಕಚೌಡಿ ಗ್ರಾಮದಲ್ಲಿ ಮಡಕೆ ಪರಿವಾರ ದೊಡ್ಡದು, ಪ್ರತಿಷ್ಠಿತ ಕುಟುಂಬ ಅದು. ಅಲ್ಲಿ ಮಡಕೆಯವರದೇ ಸಾಕಷ್ಟು ಮನೆಗಳಿವೆ. ಎಲ್ಲರೂ ಗೌರವಯುತವಾಗಿ ಬಾಳ್ವೆ ಮಾಡುತ್ತಿದ್ದಾರೆ. ಈಗ ಆ ಕುಟುಂಬದಲ್ಲಿ ಬಿರುಗಾಳಿ ಬೀಸಿಬಿಟ್ಟಿದೆ. ಅದಕ್ಕೆ ಕಾರಣವಾಗಿದ್ದು ಒಂದು ವಿಲಕ್ಷಣ ಸಂಬಂಧ. ಅದು ಆ ಕುಟುಂಬದ ಹುಡುಗ ಓಂಕಾರ ಸಿಡಿದೇಳೋ ಥರ ಮಾಡಿಬಿಡ್ತು. ಮನೆಯ ಮರ್ಯಾದೆ ಹೋಗುತ್ತೆ ಅಂತ ಅವನಿಗನ್ನಿಸಿತ್ತು. ಅದಕ್ಕೆ ಕಾರಣ ಪ್ರೀತಿ ಪ್ರೇಮ ಪ್ರಣಯದ ಕಥೆ. ಓಂಕಾರನ ತಂಗಿ ರೇಣುಕಾ ಅವನದೇ ದೊಡ್ಡಪ್ಪನ ಮಗ ವಿನೋದ್ಗೆ ಮನಸೋತಿದ್ದಾಳೆ ಅನ್ನೋ ಸುದ್ದಿ ಊರೆಲ್ಲ ಗುಲ್ಲಾಗಿತ್ತು. ಆದ್ರೆ ರೇಣುಕಾಳ ಅಣ್ಣಂದಿರು ಊರಲ್ಲಿರದಿದ್ದರಿಂದ ವಿಷಯ ಥಟ್ ಅಂತ ಗೊತ್ತಾಗಿರಲಿಲ್ಲ. ಯಾವಾಗ ಕಿವಿಗೆ ಬಿತ್ತೋ ಅವರಿಗೆ ಆಘಾತವಾಯಿತು. ಆದ್ರೂ ರೇಣುಕಾಳನ್ನ ಅನುಮಾನದ ದೃಷ್ಟಿಯಿಂದ ನೋಡೋದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. ನಂತರ ತಂಗಿಯ ಮೇಲೆ ನಿಗಾ ಇಟ್ಕೊಂಡು ಕೂತ ಅಣ್ಣಂದಿರ ಕೈಗೆ ಆಕೆ ನಿಜವಾಗಿಯೂ ಸಿಕ್ಕಿ ಬಿದ್ದುಬಿಟ್ಳು. ಆಗ ಇಬ್ಬರಿಗೂ ವಾರ್ನ್ ಮಾಡಿ ಬೇರ್ಪಡಿಸಲಾಗಿತ್ತು. ಅಷ್ಟಾದ್ಮೇಲೆ ರೇಣುಕಾಳನ್ನ ಬಕ್ಕಚೌಡಿ ಗ್ರಾಮದಿಂದ ಬೀದರ್ನಲ್ಲಿರೋ ಅಣ್ಣನ ಮನೆಗೆ ಕರ್ಕೊಂಡು ಹೋಗಿಟ್ಕೊಂಡು ಬುದ್ಧಿವಾದ ಹೇಳಿದ್ರೆ ಎಲ್ಲ ಮುಗಿದೋಗ್ತಾ ಇತ್ತೋ ಏನೋ. ಆದ್ರೆ ಅಣ್ಣಂದಿರು ಹಾಗ್ ಮಾಡ್ಲಿಲ್ಲ. ಇಬ್ಬರಿಗೂ ಬುದ್ಧಿ ಹೇಳಿ ಹೋದ್ರು. ಅವರು ಊರ್ ಬಿಡ್ತಾ ಇದ್ದ ಹಾಗೆ ಇತ್ತ ಈ ಅಣ್ಣ ತಂಗಿಯ ಪ್ರಣಯದಾಟ ಮತ್ತೆ ಶುರುವಾಗಿ ಹೋಗಿತ್ತು. ಯಾವಾಗ ಬಡಪೆಟ್ಟಿಗೆ ಇವರು ಬಗ್ಗಲಿಲ್ವೋ ಆಗ್ಲೇ ಓಂಕಾರ ಮಾನ ಉಳಿಬೇಕು ಅಂದ್ರೆ ಪ್ರಾಣ ತೆಗಿಬೇಕು ಅಂತ ನಿರ್ಧರಿಸಿಬಿಟ್ಟಿದ್ದ. ಆತನ ತಲೆಯಲ್ಲಿ ಅಷ್ಟು ಕ್ರೂರ ಯೋಚನೆ ಇದೆ ಅನ್ನೋದು ಗೊತ್ತಾಗಿದ್ರೆ ಚಿಕ್ಕಪ್ಪನ ಮಗ ವಿನೋದು ಇವರ ಜೊತೆ ಹೋಗೋ ಚಾನ್ಸೇ ಇರಲಿಲ್ಲ. ಅವತ್ತು ಪಾರ್ಟಿ ಮಾಡೋಣ ಅಂತ ಕರ್ಕೊಂಡು ಹೋಗಿ ಕುಡಿಸಿ ಕೊಲೆ ಮಾಡಿ ಮುಗಿಸಿಬಿಟ್ಟಿದ್ರು. ವಿನೋದನಿಗೆ ಅವನು ಇನ್ನ ಕೆಲವೊಬ್ಬರು ಫ್ರೆಂಡ್ಸ್ ಜೊತೆಗೆ ಕೂಡಿ ಅವನಿಗೆ ಕರೆಸ್ತಾರೆ ಬಕ್ಚಡಿ ಗ್ರಾಮ ಮತ್ತು ಕಂಠಾಣ ಗ್ರಾಮದ ಸೀಮಾದಲ್ಲಿರ್ತಕ್ಕಂಥ ಅವ್ರ ಹೊಲಗಳಿಗೆ ಹೋಗೋಣ ಅಂಥೇಳಿ ವಿನೋದಿಗೆ ಅಲ್ಲಿ ಕರೆಸಿ ಸಾಯಂಕಾಲ 8:00-9:00 ಆಗಿರ್ಬೋದು ಆವಾಗ ಅವನಿಗೆ ಅಲ್ಲಿ ಪಾರ್ಟಿ ಅದು ಮಾಡೋಣ ಅಂತೇಳಿ ಕರೆಸಿ ಅವನಿಗೆ ಸರಿ ಕುಡಿಸ್ತಾರೆ. ಕುಡಿದಾಗ ಓಂಕಾರ ಅವನಿಗೆ ಹಿಡಿದು ಹೊಡಿತಾನೆ. ಹೊಡೆದು ಅವರು ಮೊದಲೇ ಪ್ಲ್ಯಾನ್ ಮಾಡಿದ ಹಾಗೆ ಪೆಟ್ರೋಲ್ ತಂದಿರ್ತಾನೆ ಓಂಕಾರ. ಪೆಟ್ರೋಲ್ ಹಾಕಿ ರಾತ್ರಿ ಸುಟ್ಟಾಕ್ತಾನೆ. ಇದು ಒಬ್ಬಿಬ್ಬರ ಹತ್ರ ಆಗೋ ಕೆಲಸ ಅಲ್ಲ. ಓಂಕಾರ ಅದೆಷ್ಟು ಹುಡುಗರನ್ನ ಸೇರಿಸಿ ಹೊಗೆ ಹಾಕಿಸಿದ್ನೋ ಯಾರಿಗೂ ಗೊತ್ತಿಲ್ಲ. ಸ್ವತಃ ರೇಣುಕಾಗೂ ವಿನೋದ ಮರ್ಡರ್ ಆಗಿರಬಹುದು ಅನ್ನೋ ಕಲ್ಪನೆ ಇರಲಿಲ್ಲ. ಅವನು ಮನೆಯಲ್ಲಿಲ್ಲ ಅನ್ನೋದು ಮಾತ್ರ ಅವಳ ಗಮನಕ್ಕೆ ಬಂದಿತ್ತು. ಯಾಕಂದ್ರೆ ಅವನು ಊರಲ್ಲಿದ್ದಷ್ಟು ದಿನ ಈಕೆಗೆ ಸಿಗ್ತಾ ಇದ್ದ. ಅಷ್ಟಕ್ಕೂ ಅವರಿಬ್ಬರ ಮನೆ ಕೂಡ ಅಕ್ಕಪಕ್ಕದಲ್ಲೇ ಇದೆ. ಅದೇ ಅವರಿಬ್ಬರನ್ನ ತೀರಾ ಪ್ರೀತಿಯ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದು. ಹಾಗಂತ ಇಬ್ಬರಿಗೂ ಚಿಕ್ಕಂದಿನಿಂದಲೇ ಬಿಡಿಸಲಾಗದ ಬಂಧ ಏನೂ ಇರಲಿಲ್ಲ. ಒಬ್ಬರನ್ನೊಬ್ಬರು ಸಾಯಷ್ಟು ಪ್ರೀತಿಸ್ತಾರೆ ಅನ್ನೋ ಹಾಗೂ ಇರಲಿಲ್ಲ. ಅಷ್ಟಕ್ಕೂ ಈ ರೇಣುಕಾ ಇಷ್ಟು ವರ್ಷ ಮನೆಯಲ್ಲಿ ಹೆಚ್ಚು ಸಮಯ ಕಳೀತಾ ಇರಲಿಲ್ಲ. ಶಾಲೆ ಕಾಲೇಜು ಅಂತ ಹೋಗ್ತಿದ್ಲು. ಆದ್ರೆ ಲಾಸ್ಟ್ ಇಯರ್ ಪಿ ಯು ಸಿ ಫೇಲ್ ಆಗಿದ್ರಿಂದ ಮನೆಯಲ್ಲೇ ಸೆಟ್ಲ್ ಆದ್ಲು. ಇನ್ನು ವಿನೋದಂತೂ ಹೊಲದ ಕೆಲಸ ಮಾಡಿಕೊಂಡು ಊರಲ್ಲೇ ಇದ್ದ. ಅವರಿಬ್ಬರು ಹಂಗಾಗಿ ಹೆಚ್ಚೆಚ್ಚು ಭೇಟಿ ಆಗ್ತಿದ್ರು. ಅದರಲ್ಲೂ ಬಣ್ಣದ ಪರದೆ ಈ ಅಣ್ಣ ತಂಗಿಯನ್ನ ಹತ್ತಿರ ಸೇರಿಸಿಬಿಡ್ತು. ಇಬ್ಬರಿಗೂ ಸಿನಿಮಾ ಅಂದ್ರೆ ಜೀವ. ವಿನೋದ್ ಮನೆಯಲ್ಲಿ ಟಿವಿ ಇತ್ತು. ಈ ರೇಣುಕಾ ಟಿವಿ ನೋಡೋದಕ್ಕೆ ಅಂತ ಅವನ ಮನೆಗೆ ಹೋಗ್ತಾ ಇದ್ಲು. ಆಲ್ಮೋಸ್ಟ್ ಫ್ರೀ ಇದ್ದಾಗಲೆಲ್ಲ ಅಲ್ಲೇ ಇರ್ತಿದ್ಲು. ಹೀಗೆ ಚಿಕ್ಕಪ್ಪ ದೊಡ್ಡಪ್ಪನ ಮನೆಗೆ ಮಕ್ಕಳು ಓಡಾಡಿದ್ರೆ ಯಾರು ಬೇಡ ಅಂತಾರೆ. ಯಾರೂ ರೇಣುಕಾಳನ್ನ ತಡೆಯಲಿಲ್ಲ. ಪ್ರಾಯದ ಮಕ್ಕಳಿಬ್ಬರು ಟಿವಿ ನೋಡ್ತಾ ನೋಡ್ತಾ ಮೈಮರೆತಿದ್ದು ಮೊದಮೊದಲು ಯಾರಿಗೂ ಗೊತ್ತಾಗ್ಲಿಲ್ಲ. ಇಬ್ಬರೂ ತುಂಬಾ ಕ್ಲೋಸ್ ಇದ್ದಾರೆ ಅಂತ ಅನ್ನಿಸಿದ್ರು. ಅಣ್ಣ ತಂಗಿಯ ಮೇಲೆ ಎಂಥ ಅನುಮಾನ ಬರುತ್ತೆ ಹೇಳಿ? ಯಾರೂ ಇವರನ್ನ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅನ್ನೋದ್ರ ಫಾಯ್ದಾ ತಗೊಂಡ ಹರೆಯದ ಜೀವಗಳಿಗೆ ಸೋದರ ಸಂಬಂಧದ ಪಾವಿತ್ರ್ಯತೆ ಅರ್ಥವಾಗಲೇ ಇಲ್ಲ. ಯಾವಾಗ ಇವರ ಹುಚ್ಚಾಟ ಮನೆಯವರ ಗಮನಕ್ಕೆ ಬಂತೋ ಆಗ ಎಲ್ಲರೂ ಇವರಿಗೆ ಬುದ್ಧಿ ಹೇಳಿದರು.
ರೇಣುಕಾ ಮತ್ತು ವಿನೋದ್ ಇವರಿಬ್ಬರು ಒಂದೇ ಫ್ಯಾಮಿಲಿಯ ಅಣ್ಣ ಮತ್ತು ಅಕ್ಕ ತಂಗಿಯರಾಗಬೇಕು ಅಣ್ಣ ಮತ್ತು ತಂಗಿಯಾಗಬೇಕು ಅವರ ಅಡ್ಡ ಹೆಸರು ಮಡಿಕೆ ಅಂತ ಹೇಳಿ ನಾತೆಯಿಂದ ಅವರಿಬ್ಬರು ಅಕ್ಕ ತಂಗಿಯರಾಗಬೇಕು ಅಣ್ಣ ಮತ್ತು ತಂಗಿಯಾಗಬೇಕು ಇವರಿಬ್ಬರದು ರೇಣುಕಾ ಮತ್ತು ವಿನೋದದ್ದು ಅನೈತಿಕ ಸಂಬಂಧ ಭಾಳ ದಿವಸಗಳಿಂದ ನಡೀತಾ ಇತ್ತು ಸ್ವಲ್ಪ ದಿವಸ ಹಿಂದಗಡೆ ರೇಣುಕನ ಅಣ್ಣ ಓಂಕಾರಿಗೆ ವಿಷಯ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಅವನು ಹೇಳ್ತಾನೆ ಊರಲ್ಲಿ ಕೂಡಿಸಿ ನೀವಿಬ್ಬರು ಅಣ್ಣ ಮತ್ತು ತಂಗಿ ಆಗ್ತೀರಿ ಈ ರೀತಿ ಮಾಡ್ತಕ್ಕಂಥ ಸರಿಯಾಗಲ್ಲ ಸಮಾಜದಲ್ಲಿ ನಮ್ಮ ಮನೆತನದ ಗೌರವ ಇರೋದಿಲ್ಲ ತಲೆ ತಗ್ತಕ್ಕಂಥ ವಿಷಯ ಹೇಗೆ ಮಾಡಬಾರ್ದು ಅಂತೇಳಿ ಹೇಳಿರ್ತಾನೆ ಅಷ್ಟಾದ ಮೇಲೂ ಅಣ್ಣ ತಂಗಿ ಕಳ್ಳಾಟ ನಡೆಸ್ತಿರೋದು ಗೊತ್ತಾಗ್ತಿದ್ದ ಹಾಗೆ ರೇಣುಕಾಳ ಅಣ್ಣಂದಿರು ಸಿಡಿದೆದ್ದು ಬಿಟ್ರು ಅಷ್ಟೇ ವಿನೋದ ಕತೆ ಮುಗಿದೋಯ್ತು ಪಾರ್ಟಿ ಮಾಡೋಣ ಬಾ ಅಂತ ಕರೆದು ಕುಡಿದು ಚೆನ್ನಾಗಿ ಕುಡಿಸಿ ಹೊಡೆದು ಸಾಯಿಸಲಾಯಿತು ಅಷ್ಟಾದ ಮೇಲೆ ಎರಡು ದಿನ ಕಳೆದಿದೆ ವಿನೋದ್ ಮನೆಯವರು ಅವನಿಗಾಗಿ ಹುಡುಕಾಡ್ತಾ ಇದ್ರು ಆಗ್ಲೇ ರೇಣುಕಾ ಕೂಡ ಎಡವಿದ್ದಾಳೆ ವಿನೋದ್ನಷ್ಟೇ ತಪ್ಪು ಅವಳದೂ ಇದೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬಾರದು ಅಂತ ಅನ್ನಿಸಿದೆಯೋ ಏನೋ ರೇಣುಕಾಗೂ ವಿನೋದ್ಗೆ ಕೊಟ್ಟ ಶಿಕ್ಷೆಯನ್ನೇ ಕೊಡಬೇಕು ಅಂತ ನಿರ್ಧರಿಸಿ ಆಕೆಯನ್ನು ಕರೆಸಿ ಉಸಿರುಗಟ್ಟಿಸಿ ಬೆಂಕಿ ಹಚ್ಚೆ ಬಿಟ್ರು ಅದೇ ರೀತಿಯಾಗಿ ರೇಣುಕಾ ಮಾತು ಕೇಳ್ತಾ ಇಲ್ಲ ಇವಳಿಂದ ನಮ್ಮ ಮನೆತನಕ್ಕೆ ಗೌರವ ಬರ್ತಾ ಇಲ್ಲ ಗೌರವ ಕಳೀತಾ ಇದ್ದಾಳೆ ನಮ್ಮ ಮನೆತನ ತಿಳಿದು ಅವಳಿಗೂ ಸಹ ಅವರ ಸಹಚರರೊಂದಿಗೆ ಪ್ಲ್ಯಾನ್ ಮಾಡಿ ಮುಂಜಾನೆ 8:30 ಸುಮಾರಿಗೆ ಬಕ್ಚೌಡಿ ಮತ್ತು ಶಿಕೇಂದ್ರಪುರ ಗ್ರಾಮದ ಸೀಮಾಂತರದ ಮಧ್ಯದಲ್ಲಿ ಅವಳಿಗೆ ಕರೆಸ್ತಾರೆ ಕರೆಸಿ ಏನು ನೀನು ಎಷ್ಟು ಹೇಳಿದ್ರೆ ಸಹಿತ ನಮ್ಮ ಮನೆತನ ಗೌರವ ತೆಗಿತಾ ಇದ್ದಿ ನೀನು ಹೀಗಾದರೆ ಕೇಳೋದಿಲ್ಲ ನಿನಗೊಂದು ಗತಿ ಮುಟ್ಟಿಸ್ತೀನಿ ಅಂತ ಹೇಳಿ ಓಂಕಾರ ಅವಳಿಗೂ ಸಹ ಹೊಡಿತಾನೆ ಹೊಡೆದು ಓಣಿಯಿಂದ ಆಕಿನ ಕುತ್ತಿಗೆಗೆ ಹಾಕಿ ಬಿಗಿದು ಆಕೆಗೆ ಸಹ ಕೊಲೆ ಮಾಡ್ತಾನೆ ಕೊಲೆ ಮಾಡಿಬಿಟ್ಟು ಓಡೋಗ್ಬಿಡ್ತಾರೆ ಅಲ್ಲಿದ್ದು ಅಷ್ಟಾದ ಮೇಲೆ ಎಲ್ಲರೂ ನಾಪತ್ತೆಯಾಗಿದ್ರು ಯಾವಾಗ ಪೊಲೀಸರಿಗೆ ಹೆಣ ಸಿಕ್ತೋ ಆಗ್ಲೇ ರೇಣುಕಾಳ ಹಿರಿಯ ಅಣ್ಣ ಓಂಕಾರ ಸ್ಟೇಷನ್ಗೆ ಬಂದಿದ್ದ ತಾನೇ ಮರ್ಡರ್ ಮಾಡಿರೋದಾಗಿ ಹೇಳಿಕೊಂಡ ಅಷ್ಟಾಗ್ತಿದ್ದ ಹಾಗೆ ಮೃತ ವಿನೋದ್ ಮನೆಯವರು ಇದು ಆಸ್ತಿಗಾಗಿ ನಡೆದ ಕೊಲೆ ಅಂದ್ರು ಇನ್ನು ಕೆಲವರು ಹಳೆ ದುಶ್ಮನಿ ಅಂದ್ರು ಅದು ಅದಕ್ಕೋಸ್ಕರ ಮಾಡಿರೋ ಗೊತ್ತಿಲ್ಲ ಹಿಂದಕ್ಕೇನೋ ಜಾಡ ಹಂಗ ಹಿಂಗ ಅಂತಂದ್ರು ಅಂದೇವ ಏನು ಬದಲ ಮಾಡಿ ಈ ರೀತಿ ಮಾಡ್ಯಾನ ಆ ಹುಡುಗಿ ಬೇರೆ ಕಡೆಯಿಂದ ಇದು ಮಾಡಿ ಇವ ನಮ್ಮ ಮೇಲೆ ಹಾಕಿ ಇವನ ನಮ್ಮ ವಿನೋದ ಮೇಲೆ ಹಾಕಿ ಈ ರೀತಿ ಮಾಡ್ಯಾನ ಶೈಲೇಶ ಓಂಕಾರ ಎಲ್ಲ ಕಲ್ತು ಶೈಲೇಶಿಗೆ ಹುಡುಗಿ ಮೇಲೆ ಏನು ಲವ್ ಇತ್ತು ಶೈಲೇಶಿ ಲವ್ ಇದ್ದಿಲ್ಲ ಅಣ್ಣ ತಂಬ್ರೆ ಶೈಲೇಶ ನಾವು ಓಂಕಾರ ಎಲ್ಲ ಅಣ್ಣ ತಂಬ್ರೆ ಆದ್ರೆ ಇವರು ಹೇಳ್ತಿರೋದಕ್ಕೂ ಈ ಹತ್ಯೆಗೂ ಸೂತ್ರ ಸಂಬಂಧ ಇಲ್ಲ ಅಂತಾನೆ ಆರೋಪಿ ಓಂಕಾರ ಅದು ನಿಜ ಇರಬಹುದು ಅನ್ಸುತ್ತೆ ಯಾಕಂದ್ರೆ ಕೊಲೆ ಮಾಡಿದ್ದಾಗಿ ಹೇಳ್ಕೊಂಡಿರೋನು ಮೃತ ರೇಣುಕಾಳ ಅಣ್ಣ ಅವನು ವಿನೋದ್ ನನ್ನ ದುಶ್ಮನಿಯಿಂದ ಕೊಂದ ಅಂದ್ರೆ ಹೌದನ್ಬಹುದು ಆದ್ರೆ ಅವನು ತನ್ನ ತಂಗಿಯ ಕಥೆನೂ ಮುಗಿಸಿದ್ದಾನೆ ಹಂಗಾಗಿ ಅವನು ಹೇಳ್ತಾ ಇರೋ ಅಣ್ಣ ತಂಗಿಯ ಪ್ರೀತಿಯ ಕಥೆನೇ ನಿಜ ಇರಬಹುದು ಅನ್ನಿಸುತ್ತೆ ಇನ್ನು ಬಕ್ಕಚೌಡಿ ಗ್ರಾಮದ ಜನ ಕೂಡ ವಿನೋದ್ ರೇಣುಕಾಳನ್ನ ಮದುವೆ ಮಾಡ್ಕೋತೀನಿ ಅಂತಿದ್ದ ಅನ್ನೋ ಮಾತನ್ನ ಒಪ್ಕೋತಾರೆ ಆದ್ರೆ ಯಾರು ಈ ಬಗ್ಗೆ ಕ್ಯಾಮ್ರಾದ ಮುಂದೆ ಹೇಳೋದಕ್ಕೆ ರೆಡಿ ಆಗ್ಲಿಲ್ಲ ಆದ್ರೆ ಓಂಕಾರ ಮಾತ್ರ ಕೊಲೆಗೆ ಬೇರೆ ಯಾವ ಕಾರಣನೂ ಇಲ್ಲ ಮನೆತನದ ಮರ್ಯಾದೆ ಹೋಗಬಾರದು ಅಂತ ಈ ಕೆಲಸ ಮಾಡಿದೆ ಅಂದಿದ್ದಾನೆ ಅಷ್ಟೇ ಅಲ್ಲ ಈ ಎರಡು ಹತ್ಯೆಗಳನ್ನ ತಾನೊಬ್ನೇ ಮಾಡಿ ಮುಗಿಸಿರೋದು ಅಂತ ಓಂಕಾರ ಹೇಳ್ತಾನೆ ಆದ್ರೆ ಅದನ್ನ ಯಾರಿಂದಲೂ ನಂಬೋದಕ್ಕಾಗಲ್ಲ ಪೊಲೀಸರು ಒಪ್ಪಿಲ್ಲ ಓಂಕಾರನ ಜೊತೆಗೆ ಮತ್ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಇನ್ನೂ ಯಾರ್ಯಾರು ಅರೆಸ್ಟ್ ಆಗ್ತಾರೋ ಗೊತ್ತಿಲ್ಲ ಮರ್ಯಾದ ಹತ್ಯೆಗೆ ಹರೆಯದ ಹುಡುಗರು ಬಲಿಯಾಗಿದ್ದು ಮಾತ್ರ ದುರಂತ ಒಂದ್ ಕಡೆ ಅಣ್ಣ ತಂಗಿ ಮನೆತನದ ಮಾನ ಕಳಿತಾರೆ ಅಂತ ಮರ್ಡರ್ ಮಾಡಿದ್ರು ಇನ್ನೊಂದ್ ಕಡೆ ಸಂಬಂಧದಲ್ಲೇ ಸಂಬಂಧ ಮಾಡಿಕೊಂಡು ಈಗ ಸಂಸಾರದ ಮಾನ ಬೀದಿಗೆ ಬರೋದ್ ಬೇಡ ಅಂತ ವರ್ಷಗಳ ಕಾಲ ಕಾದ ಅರ್ಚಕನೊಬ್ಬನ ಹೆಂಡತಿಯೊಬ್ಳು ಗೋಳಾಟ ಹೇಳ್ಕೊಂಡು ಬಂದಿದ್ದಾಳೆ ಆಕೆಯ ಕೈಯಲ್ಲಿ ಅಂಧ ಮಗು ಬಂದಿದೆ ಅವಳ ಕಥೆಯನ್ನ ಒಂದು ಬ್ರೇಕ್ ನಂತರ ಹೇಳ್ತೀವಿ